ಸರ್ ಇವಾಗ ಒಂದು ಹಾಸ್ಪಿಟಲ್ ಬಂದ್ರೆ ಯಾರಿಗೆ ಉಪಯೋಗ ಜನಸಾಮಾನ್ಯರಿಗೆ ಉಪಯೋಗ ಬಟ್ ನಾನು ಒಂದು ನಾನು ಅಲ್ಲಿ ಫಸ್ಟ್ ನಾನು ಸ್ಪೀಚ್ ಮಾಡುವಾಗ ನಾನು ಹೇಳಿದೆ ಇಲ್ಲಿ ಕಾರ್ಮಿಕರು ಯಾರು ಇಲ್ಲ ಬರೀ ನಾವು ಪೊಲಿಟಿಷಿಯನ್ಸು ಆಫೀಷಿಯಲ್ಸ್ ಮಾತ್ರ ಇದ್ದೀವಿ ಇದು ಏನು ಆಗಿದ ತಕ್ಷಣ ಕಾರ್ಮಿಕರಿಗೆ ಹೆಂಗೆ ಉಪಯೋಗ ಆಗುತ್ತೆ ಅಂತ ಹೇಳಬೇಕು ಯಾಕಂದರೆ ಇವಾಗ ಏನು ಜನ ಏನು ರೂಢಿ ಆಗಿಬಿಟ್ಟಿದಾರೆ ಅಂದರೆ ಮಾತು ಎತ್ತಿದ್ರೆ ಎಸ್ ಎನ್ ಆರ್ ಹಾಸ್ಪಿಟ್ಲು ಮತ್ತು ದೇವರಾಜ ಮೆಡಿಕಲ್ ಕಾಲೇಜು ಮತ್ತು ನರ್ಸಿಂಗ್ ಹೋಮ್ ಅಂತಿದ್ದಾರೆ ಇದರಲ್ಲಿ ಏನು ಬೆನಿಫಿಟ್ಸು ಅಂತ ಇವಾಗ ಆಗಾಗಿ ಸ್ವಲ್ಪ ಹೇಳ್ತಾ ಇದ್ರು ಬಟ್ ಅಲ್ಲಿ ಕಾರ್ಮಿಕ ಎಂಪ್ಲಾಯೀಸ್ ಯಾರು ಇರಲಿಲ್ಲ ಅದಕ್ಕೆ ಇದಾಗಿದ ತಕ್ಷಣ ಏನು ಒಂದು ಇನ್ನು 32+32 ಮಂತ್ಸಲ್ಲಿ ಅಂದರೆ 3 ವರ್ಷದಲ್ಲಿ ಇದು ಬಿಲ್ಡಿಂಗ್ ರೆಡಿಯಾಗಿ ಏನು ಜನಕ್ಕೆ ಉಪಯೋಗ ಆದಂಗೆ ಮಾಡ್ತಾರೆ ಅಷ್ಟೊತ್ತಿಗೆ ಇದರಿಂದ ಏನೇನು ಉಪಯೋಗ ಏನೇನು ಬೆನಿಫಿಟ್ ಸ್ಕೀಮ್ಸ್ ಇದೆ ಅಂತ ಇವಾಗ ಶಾಸಕರು ಹೇಳಿದ್ರು ಅವರಲ್ಲಿ ಕೆಲಸ ಮಾಡೋ ಒಂದು ಎಂಪ್ಲಾಯಿ ಅವ್ರ ತಾಯಿಗೆ 40 ಲಕ್ಷ ಇದು ಉಪಯೋಗ ಹೆಲ್ಪ್ ಆಯಿತು ಅಂತ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಹೋಗಿ ಕೆಲಸ ಆಗಿದೆ ಇಂಥ ವಿಚಾರಗಳು ಜನಕ್ಕೆ ಇನ್ನೂ ಗೊತ್ತಿಲ್ಲ ಇವೆಲ್ಲ ಹೇಳ್ಕೊಡ್ಬೇಕಾಗುತ್ತೆ ಇದರಿಂದ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಮತ್ತು ಏನು ಇವಾಗ ಕಾರ್ಪೊರೇಟ್ ಹಾಸ್ಪಿಟ್ಲ್ ಅಂತ ಏನಂತಾದ್ರು ಅದೇ ರೀತಿಯಲ್ಲಿ ಈ ಎಸ್ ಐ ಹಾಸ್ಪಿಟ್ಲ್ ಬಂದೇ ಬರುತ್ತೆ ಆದರೆ ಜನಕ್ಕೆ ಉಪಯೋಗ ಆದಂಗೆ 21,000 ಇಂಥ ಕೆಳಗೆ ಇರೋ ಕಾರ್ಮಿಕರಿಗೆ ಇದಕ್ಕೆ ಇವ್ರಿಗೆ ಉಪಯೋಗ ಆಗುತ್ತೆ ಸೊ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಟು ದ ಎಂಪ್ಲಾಯೀಸ್ ಆಫ್ ಕೋಲಾರ್ ನರಸಾಪುರ್ ಇಂಡಸ್ಟ್ರಿಯಲ್ ಏರಿಯಾ 100 ಬೆಡ್ಡು ಬಿಲ್ಡಿಂಗ್ ಕಟ್ತಾರೆ ಇದು 154.77 ಕ್ರೋರ್ಸ್ ಇದೆ 32 ತಿಂಗಳು ಅಂದರೆ 3 ವರ್ಷ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇದು ಇದು ಆಲ್ರೆಡಿ ಚಾಲನೆ ಪ್ರೈಮ್ ಮಿನಿಸ್ಟರ್ ಅವ್ರು ಕೊಟ್ಟಿದ್ದಾರೆ ಈ 154.77 ಕ್ರೋರ್ಸ್ ಆಲ್ರೆಡಿ ಸಿ ಪಿ ಡಬ್ಲ್ಯೂ ಡಿ ಅಂತ ಏನು ಸೆಂಟ್ರಲ್ ನಮ್ಗೇನು ಇಲ್ಲಿ ಪಿ ಡಬ್ಲ್ಯೂ ಡಿ ಇದೆ ಅಂದರೆ ಸೆಂಟ್ರಲ್ ಪಿ ಡಬ್ಲ್ಯೂ ಡಿ ಅವ್ರ ಇಂಜಿನಿಯರ್ಸು ಬಂದಿದ್ದಾರೆ ಇಲ್ಲಿ ಸೊ ನನ್ನ ತಿಳ್ಕೊಂಡ್ಮಟ್ಟಿಗೆ ಇನ್ನೊಂದು 15-20 ದಿನದಲ್ಲಿ ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾರೆ